ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರಕ್ಕೆ ಹಿರಣ್ಯಕೇಶಿ ನದಿಯಿಂದ ನೆರೆಹಾವಳಿಯಿಂದ ಜನರು ತತ್ತರಿಸಿ ಹೋಗಿದ್ದಾರೆ. ಈ ಪರಿಸ್ಥಿತಿ ಮನಗಂಡು ಯುವ ನಾಯಕ ಪವನ್ ರಮೇಶ್ ಕತ್ತಿ ಇವರು ಸಂಕೇಶ್ವರ ನಗರಕ್ಕೆ ಮತ್ತು ನೆರೆ ಸಂತ್ರಸ್ತರ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದರು. ಮೊದಲಿಗೆ APMCಯಲ್ಲಿರುವ ದನಗಳ ಕೊಟ್ಟಿಗೆಗೆ ಭೇಟಿ ನೀಡಿ ಆ ದನಗಳ ಮಾಲೀಕರ ಕ್ಷೇಮ ಬಗ್ಗೆ ವಿಚಾರಿಸಿದರು. ನಂತರ ಕಾಳಜಿ ಕೇಂದ್ರ ಆದಂಥ ಸರ್ಕಾರಿ ಉರ್ದು ಶಾಲೆಗೆ ಭೇಟಿ ನೀಡಿ ಅಲ್ಲಿ ಕುಟುಂಬಗಳ ಸದಸ್ಯರೊಂದಿಗೆ ಅವರು ಮಾತನಾಡಿದರು. ತದನಂತರ ನದಿಗಲ್ಲಿಗೆ, ಮಠಗಲ್ಲಿಗೆ ಹಾಗೂ ಲಕ್ಷ್ಮೀಗುಡಿ ಹತ್ತಿರ ಮತ್ತು ಶಂಕರ್ಲಿಂಗ್ ಕಾರ್ಯಾಲಯದ ಕಾಳಜಿ ಕೇಂದ್ರಕ್ಕೆ ಭೇಟಿ ನೀಡಿದರು. ಪರಿಸ್ಥಿತಿ ಬಗ್ಗೆ ಮತ್ತು ನಿರಾಶ್ರಿತರಿಗೆ ಚರ್ಚೆ ಮಾಡಿ ಅವರ ವ್ಯವಸ್ಥೆ ಬಗ್ಗೆ ವಿಚಾರ ಮಾಡಿದರು. ಅನೇಕ ಸಲಹೆ ಸೂಚನೆ ಪುರಸಭೆ ಅಧಿಕಾರಿಗಳಿಗೆ ನೀಡಿದರು. ಇದೇ ಸಂದರ್ಭದಲ್ಲಿ ಪವನ್ ರಮೇಶ್ ಕತ್ತಿ ತೇಜ್ ಪ್ರಭುವೊಂದಿಗೆ ಮಾತನಾಡಿದರು. ಉಪಸ್ಥಿತಿ ಪುರಸಭೆ ಸದಸ್ಯರು ನಂದು ಮುಡ್ಸಿ, ಸುನಿಲ್ ಪರ್ವತರಾವ್, ರೋಹನ್ ನೆಸ್ರಿ, ಮುಖಂಡರಾದ ಬಸವರಾಜ್ ಬಸ್ತವಾಡಿ, ಅನಿಲ್ ಸಂಸುದ್ದಿ, ಪ್ರಶಾಂತ್ ಪಾಟೀಲ್, ಗಸ್ತಿ ವಕೀಲರು HLL ಯಶವಂತ್ ಸರ್, ಜಯಪ್ರಕಾಶ್ ಸಾವಂತ್, SBI ಬಾಳೇಶ್ ಸರ್, ಪುರಸಭೆ ಮುಖ್ಯಾಧಿಕಾರಿ ಪ್ರಕಾಶ್ ಮಠದ್, ಇಂಜಿನಿಯರ್ ರವೀಂದ್ರ ಗಡಾದ್ ಮತ್ತಿತರರು ನಾಗರಿಕರು ಉಪಸ್ಥಿತರಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ್. ಸಂಕೇಶ್ವರ ಗ್ರಾಮದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ಉಣಿಗಳಿಗೆ ನದಿಗಲ್ಲಿ ಮತ್ತು ಅರ್ಗಾಪುರ ಉಣಿ ಮಠದಲ್ಲಿ ಅಲ್ಲಿ ನೀರು ಬಂದಿದೆ. ಅದಕ್ಕೆ ಅಲ್ಲಿನ ದನಕರಗಳನ್ನು ಈಗ ನಮ್ಮ APMCಯಲ್ಲಿ ಇಲ್ಲಿ ತಂದು ಕಟ್ಟಿದ್ದಾರೆ. ಅದಕ್ಕೆ ಬೇಕಾದಂಥ ಮೇವುಗಳನ್ನು ಕೂಡ ಈಗಾಗಲೇ ವ್ಯವಸ್ಥೆ ಮಾಡಿರಿ ಅನ್ನುವಂಥ ಮಾತನ್ನು ಕೂಡ ನಾವು ಮೊನ್ನೆ ರಡಾರ್ ಅವರಿಗೆ ಹಾಗೂ ಸಂಕೇಶ್ವರ ಮುನ್ಸಿಪಾಲ್ಟಿಯ ಚೀಫ್ ಆಫೀಸರ್ ಅವರಿಗೆ ಕೂಡ ಈಗಾಗಲೇ ಹೇಳಿದ್ದೇವೆ. ಅದಲ್ಲದೆ ಈಗ ನಾನು ಎಲ್ಲ ಜನತೆಗೆ ಅಂದರೆ ಈ ಅಲ್ಲಿ ಇದ್ದಂಥ ಎಲ್ಲ ಜನತೆಗೆ ನಾನು ಹೇಳಿಕೆ ಇಚ್ಛಿಸ್ತೇನೆ, ತಾವು ಸುರಕ್ಷಿತ ಸ್ಥಳದಲ್ಲಿ ತಾವು ತೆರಳಿ ಅಲ್ಲಿ ತಾವು ಆಶ್ರಯನ ಪಡ್ಕೊಳ್ಬೇಕು. ಅದಲ್ಲದೆ ಈಗ ಮುಂಜಾ ಅಂದರೆ ಮುಂದೆ ಈಗ ಅವ್ರಿಗೆ ಸುಮಾರು 3-4 ಕಡೆ ಗಂಜಿ ಕೇಂದ್ರಗಳನ್ನು ಕೂಡ ತೆಗೆದು ಅವ್ರನ್ನ ಶಿಫ್ಟ್ ಮಾಡಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಡಾದವರು ಚೀಫ್ ಆಫೀಸರ್ ಅವರು ಈಗಾಗಲೇ ಮಾಡಿದ್ದಾರೆ. ಅದಕ್ಕೆ ಮತ್ತಿನ್ನೂ ಹುಷಾರು ನೀರು ಕಡಿಮೆ ಆಗ್ತಾ ಇದೆ ಅನ್ನುವಂಥದ್ದು ಎಲ್ಲರೂ ಹೇಳ್ತಾ ಇದ್ದಾರೆ. ಅದಕ್ಕೆ ಹುಷಾರು ಕಡಿಮೆ ಆಗ್ತದೆ, ಬಟ್ ಸ್ವಲ್ಪ ಎಲ್ಲ ನೀರು ಹೋಗುವವರೆಗೇ ತಾವು ಅಲ್ಲೇ ಇರಬೇಕು ಅನ್ನುವಂಥದ್ದು ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇನೆ. ಮತ್ತು ನಿಮಗೆ ಬೇಕಾದಂಥ ವ್ಯವಸ್ಥೆಯನ್ನು ಊಟದ್ದಾಗಿರ್ಬೋದು ಚಹಾ ಆಗಿರ್ಬೋದು ಇಂಥ ವ್ಯವಸ್ಥೆಯನ್ನು ನಾವು ಮಾಡಿಕೊಡ್ತೇವೆ ನಮ್ಮ ಈ ಮುನ್ಸಿಪಾಲ್ಟಿಯಿಂದ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಿ ಎಲ್ಲರೂ ಕೂಡ ಈಗೇನಿದ್ರೆ ಅದಲ್ದೂ ಸಾಕಷ್ಟು ನೀರುಗಳ ಏನಿದ್ರು ನೀರು ಅವು ಭಾಳಷ್ಟು ಅದಾವೆ, ಎಲ್ಲ ಕಡೆ ನೀರು ಮಳೆ ಆಗತ್ತೈತಿ. ಅದಕ್ಕೆ ಯಾರೂ ಹೊಲಸು ಮಾಡೋಕೆ ಹೋಗ್ಬೇಡ್ರಿ, ಅದರಿಂದ ಡೆಂಗು ಆಗಲಿ ಅಥವಾ ಅದರಿಂದ ಇನ್ನೂ ಬೇರೆ ಬೇರೆ ರೋಗಗಳು ಸೃಷ್ಟಿ ಆಗ್ತವೆ. ಅದಕ್ಕೆ ಸ್ವಲ್ಪ ಆದಷ್ಟು ನಿಮ್ಮ ಓಣಿಗಳಲ್ಲಿ ಕಸವನ್ನು ಈಗಾಗಲೇ ಅದನ್ನೂ ಕೂಡ ತೆಗಿತಾ ಇದ್ದಾರೆ, ಬಟ್ ಸ್ವಲ್ಪ ಸ್ವಚ್ಛ ಇಟ್ಕೋಕ ಜನನೂ ಪ್ರಯತ್ನ ಮಾಡಬೇಕು ಅನ್ನುವಂಥದ್ದು ನನ್ನ ವಿನಂತಿಯನ್ನು ಮಾಡಿಕೊಂಡು ನಾನು ಹೇಳ್ತಾ ಇದು ಬಂದ್ ಮಾಡಿದ್ರು ನೀನ್ ರಾತ್ರಿ ಬಂದು ನದಿಗಲ್ಲಿ ನದಿಗಲ್ಲಿ ಅಲ್ಲಿ ಶಂಕರ್ಲಿಂಗ್
ಹೋಗ್ರಿ ಮೇಡಮ್. ಹಾಂ ಹಾಂ.